ಹಾಯ್ ಫ್ರೆಂಡ್ಸ್, ಹೆಂಗದ್ರೆ ಎಲ್ಲರೂ ಆರಾಮದಿರ? ನಾನು ಆರಾಮದೆ ನೋಡ್ರಿ. ಇವತ್ತು ನಾನು ಒಂದು ಸ್ವಲ್ಪ ಲೇಟಾಗಿದ್ದೆ ಬೆಳಗ್ಗೆ. ಇವರೆಲ್ಲ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಕಸ ಗುಡಿಸಿನೆಲ್ಲ ಒರೆಸಿ ಆಲ್ರೆಡಿ ಯೋಗ ಮಾಡಕತ್ತಾರ. ನಮ್ಮ ಪಾಪುನ ಎದ್ದು ಬ್ರಷ್ ಎಲ್ಲ ಏನು ಮಾಡಿಲ್ಲ, ಕಾರ್ ತಗೊಂಡು ಆಟ ಆಡಕತ್ತಾನ. ನಮ್ಮ ಅಕ್ಕನ ಟೊಮೆಟೊ ಬಾತಿಗೆ ರೆಡಿ ಮಾಡ್ಕೊಂಡು ಮಾಡಕತ್ತಿದ್ಲು. ನಾನು ಫ್ರೆಶ್ ಆಗಿ ಬಂದು ಮಜ್ಜಿಗೆ ಮಾಡೋಣ ಅಂತೇಳಿ. ಸೊ ನೋಡ್ರಿ, ಈಗ ಬೆಣ್ಣೆ ಮಾಡಿದೆ. ನಮ್ಮ ಪಾಪುಗೆ ಈಗ ಬ್ರಷ್ ಎಲ್ಲ ಮಾಡಿಸಿ ಅವನಿಗೆ ತಿಂಡಿ ತಿನ್ನಿಸ್ಬೇಕು, ಮತ್ತು ಆಮೇಲೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೂ ಸ್ಕೂಲಿಗೆ ರೆಡಿ ಮಾಡಿಸ್ಬೇಕು. ಟೊಮೆಟೊ ಬಾತು ಭಾಳ ಟೇಸ್ಟಾಗಿತ್ತು, ಮತ್ತು ಶನಿವಾರ ನೋಡಿರಿ ಬೇಗ ಆಗ್ತೈತೆ. ಟೊಮೆಟೊ ಬಾತು ಒಂದು 10 ನಿಮಿಷದಲ್ಲೇ ಮಾಡಿಬಿಡ್ಬೋದು. ಹಾಗಾಗಿ ಇವತ್ತು ಶನಿವಾರ ಅಂತೇಳಿ ಬೇಗ ತಿಂಡಿ ಬೇಕಲ್ಲ, ಹಾಗಾಗಿ ಟೊಮೆಟೊ ಬಾತ್ ಮಾಡಿದ್ವಿ. ಚೆನ್ನಾಗಾಗಿತ್ತು ಟೇಸ್ಟ್. ಹಾಗೆ ನಾನು ಮಜ್ಜಿಗೆ ಕೂಡ ಮಾಡಿದೆ. ನಾನು ಮಜ್ಜಿಗೆ ಮಾಡೋದೆಲ್ಲ ತೋರಿಸಿದ್ದೀನಿ ನಿಮಗೆ ಆಲ್ರೆಡಿ. ಸೊ ನೋಡಿರಿ, ಇವತ್ತು ಮಜ್ಜಿಗೆ ಸಾರು ಮಾಡಬೇಕು ಅಂತ ಅಂದ್ಕೊಂಡಿವಿ. ಹಾಗಾಗಿ ನಮ್ಮ ಹೆಂಗೂ ಮಜ್ಜಿಗೆ ಇತ್ತಲ್ಲ, ಸೊ ಎರಡು ಆಗ್ತವೆ. ಮತ್ತು ಈಗ ಬೆಣ್ಣೆನೂ ಕಾಸಬೇಕು. ಹಾಗೆ ನಾವು ಹಸು ಹಾಲು ತಗೊಂತಿದ್ವಲ್ಲ, ಅದನ್ನು ಬಿಟ್ಟಿದ್ದೀವಿ. ಇವಾಗ ಎಮ್ಮೆ ಹಾಲು ತಗೊಳಕತ್ತೀವಿ. ಅದಕ್ಕೆ ನೋಡಿರಿ, ಹಸು ಬೆಣ್ಣೆ ಆಗಿದ್ದರೆ ಯೆಲ್ಲೋ ಕಲರ್ ಇರ್ತೈತಿ, ಇದು ಎಮ್ಮೆ ಬೆಣ್ಣೆ ಫುಲ್ ವೈಟ್ ಇರ್ತೈತಿ. ಹಾಲು, ಮಜ್ಜಿಗೆ, ಬೆಣ್ಣೆ ಎಲ್ಲ ವೈಟ್ ಇರ್ತೈತಿ. ಮತ್ತು ಜಾಸ್ತಿನೂ ಬರ್ತೈತೆ ರೀ ಇದು ಬೆಣ್ಣೆ. ಹಸು ಹಾಲಿಗಿಂತ ಎಮ್ಮೆ ಹಾಲಲ್ಲಿ ಬೆಣ್ಣೆ ಜಾಸ್ತಿ ಬರ್ತೈತಿ. ಈಗ ಬೆಣ್ಣೆ ಕಾಯಿಸಿ ಆ ಉಳಿದಿರೋ ಮಜ್ಜಿಗೆನಾಗ ನಾವು ಸಾರು ಮಾಡ್ತೀವಿ. ಸಾರು ಅಂದರೆ ನಾವೇನು ಕುದಿಸಲ್ಲ, ಹಸಿ ಮಜ್ಜಿಗೆಗೆ ನಾವು ಒಗ್ಗರಣೆ ಕೊಡ್ತೀವಿ ಅಷ್ಟೇ. ಸೊ ಈಗ ಒಗ್ಗರಣೆಗೆ ನಾವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತೇವೆ ಒಗ್ಗರಣೆ ಕೂಡ. ಸೊ ಆಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮಿಕ್ಸಿ ಮಾಡಿ ಉಪ್ಪು ಹಾಕಿ ಮಿಕ್ಸ್ ಮಾಡೋದಷ್ಟೇ. ಭಾಳ ಟೇಸ್ಟ್ ಇರ್ತೈತಿ, ಕುಡಿಯೋದಕ್ಕೂ ಬರುತ್ತೆ, ಮತ್ತು ರೈಸ್ಗೂ ಊಟ ಮಾಡೋಕ್ಕಾಗ್ತೈತಿ. ಮತ್ತು ನೋಡಿರಿ, ಇವಾಗ ಅವರೆಕಾಯಿ ಚೆನ್ನಾಗಿ ಬಲ್ತು, ಅದನ್ನು ಬಿಡಿಸೋದಕ್ಕೆ ಬಂದೇನಿ. ನಾನು ನಮ್ಮನೆ ಪಕ್ಕ ಜಾಗ ಇದೆಯಲ್ಲ, ಅಲ್ಲಿ ತೊಗರಿ ಗಿಡ ಮತ್ತು ಅವ್ರಿ ಗಿಡ ಬೆಳೆಸೇನಿ. ಅವು ಈಗ ಕಾಯಿ ಬಿಟ್ಟವು, ಚೆನ್ನಾಗಿ ಬಲ್ತವು, ಈ ಚಳಿಗಾಲಕ್ಕೆ ಜಾಸ್ತಿ ಬಿಡ್ತವು. ಸೊ ಈಗ ನಾನು ಸಾರು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಎತ್ಕೊಂಡು ಹೋಗ್ತೀನಿ. ಪಲ್ಯ ಮಾಡಲ್ಲ ಇವತ್ತು. ಒಂದು ಸ್ವಲ್ಪ ತೊಗರಿ ಬೇಳೆ ಮತ್ತು ಹಸಿ ಅವರೆಕಾಳು, ಹಸಿ ತೊಗರಿ ಕಾಳು ಹಾಕಿ ಸಾರು ಮಾಡೋಣ ಅಂಥೇಳಿ. ಈಗ ನಾನು ಎಷ್ಟು ಬೇಕಾಗ್ತವೋ ಅಷ್ಟೇ ಕಿತ್ಕೊಂತೇನೆ ಸಾರಿಗೆ ಎಷ್ಟು ಬೇಕು. ನೋಡಿರಿ, ಇದು ಜವಾರಿ ಅವರೆ ಅಂತಾರಲ್ಲ ಆ ಥರ, ನೋಡಿರಿ ಎಣ್ಣೆ ಎಷ್ಟಿದೆ ಅದರ ಮೇಲ್ಗಡೆ. ಈ ಅವರೆಕಾಯಿ ಸೊಗಡು ಜಾಸ್ತಿ ರೀ, ಟೇಸ್ಟ್ ಆಗ್ತೈತಿ ಪಲ್ಯ ಮಾಡಿದ್ರು ಮತ್ತು ಸಾರು ಮಾಡಿದ್ರು ಆ ಥರ ಅವರೆಕಾಯಿ ಇದು. ಹಂಗೆ ತೊಗರಿ ಗಿಡನೂ ಬೆಳೆಸೇನಿ, ಅಂದರೆ ತೊಗರಿ ಕಾಳು ಹಾಕಿದ್ದೆ ಒಂದು 2 ಮಂತ್ಸ್ ಬ್ಯಾಕು. ಅವು ಇವಾಗ ಚೆನ್ನಾಗಿ ತೊಗರಿ ಕಾಯಿ ಬಿಟ್ಟವು, ಅವನು ನಿಮಗೆ ತೋರಿಸ್ತೇನೆ ಈಗ. ಸೊ ಇಲ್ಲೇ ಒಂದು ಸ್ವಲ್ಪ ಫ್ರಂಟಲ್ಲಿ ನಾನು ಹಾಕಿದ್ದೆ, ನೋಡಿರಿ ಎಷ್ಟೊಂದು ಬಿಟ್ಟವು. ಆ ತೊಗರಿಕಾಯಿ ಭಾರಕ್ಕೆ ಗಿಡ ಎಲ್ಲ ಬಗ್ಗಿಬಿಟ್ಟವು, ಅಷ್ಟು ಭಾರ, ಅಷ್ಟು ಜಾಸ್ತಿ ಕಾಯಿ ಬಿಟ್ಟವು. ಸೊ ಈಗ ಬಲ್ತಿರೋದು ಒಂದು ಸ್ವಲ್ಪ ನಾನು ಕಿತ್ಕೊಂತೀನಿ. ಇನ್ನೂ ಎಳೆಯದು ಐತಿ, ಮತ್ತು ಅಲ್ಲೆಲ್ಲ ಒಂದು ಸ್ವಲ್ಪ ಬಲ್ತವು. ಬಲ್ತಿರೋದು ಚೆನ್ನಾಗಿ ಬಲ್ತಿರೋದು ಎತ್ಕೊಂತೀನಿ. ಆಮೇಲೆ ಮತ್ತೆ ನಮಗೇನಾದರೂ ಪಲಾವ್ ಮಾಡೋಕ್ಕೆ ಮತ್ತು ಸಾಂಬಾರು ಮಾಡೋಕ್ಕೆ ಮತ್ತು ಎದಕ್ಕೆ ಬೇಕಾವಾಗ ಫ್ರೆಶ್ ಆಗಿ ನಾವು ಕಿತ್ಕೋಬೋದು. ನೋಡಿರಿ ಫ್ರೆಂಡ್ಸ್, ಇವಾಗ ಈ ಥರದ ಅವರೆಕಾಯಿ ಗಿಡನೂ ಹಚ್ಚಿದ್ದೆ, ಅದು ಒಂದು ಸ್ವಲ್ಪ ಕಿತ್ಕೊಂಬಂದೀನಿ. ಇದು ಒಂಥರ ಜಾತಿದ ಅವರೆಕಾಯಿ, ಹಿತ್ತಲಲ್ಲಿ ಹಾಕಿದ್ದೀನಿ ಇದನ್ನು ಕಾಂಪೌಂಡ್ ಹತ್ರ. ಮತ್ತು ತೊಗರಿಕಾಯಿ, ಒಂದು ಸ್ವಲ್ಪ ಅವರೆಕಾಯಿ ಕಿತ್ಕೊಂಬಂದೀನಿ. ಈಗ ಇವನ್ನೆಲ್ಲ ಸುಲಿದು ನಾನು ಸಾರು ಮಾಡೋದಕ್ಕೆ ರೆಡಿ ಮಾಡ್ತೀನಿ. ಇದು ಸಾರು ಮಾಡಿ ಮತ್ತು ಮುದ್ದೆ ಮಾಡಬೇಕು, ರೈಸ್ ಮಾಡಬೇಕು ಅಷ್ಟೇ ಇವತ್ತು ಮಧ್ಯಾಹ್ನ ಊಟ. ನಾವು ಸಂತೆಯಿಂದ ತರ್ತೀವಲ್ಲ, ಅದರಲ್ಲಿ ಜಾಸ್ತಿ ಹುಳ ಬರ್ತವೆ, ಬಟ್ ಇಲ್ಲಿ ಒಂದು ಸ್ವಲ್ಪನೂ ಹುಳ ಆಗಂಗಿಲ್ಲ. ನಾನು ಪ್ರತಿ ವರ್ಷ ಅವರೆಕಾಯಿ ಬಳ್ಳಿ ಹಾಕಿರ್ತೀನಿ, ಹುಳನೇ ಆಗಿರಂಗಿಲ್ಲ, ಚೆನ್ನಾಗಿರ್ತವು. ಸೊ ನೋಡಿರಿ, ಈಗ ಸಾರಿಗೆ ನಾನು ಇಲ್ಲಿ ಮಸಾಲೆ ರುಬ್ಬೇನಿ ಮತ್ತು ಒಗ್ಗರಣೆ ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡೇನಿ. ಹುಣಸೆ ಹಣ್ಣು ಕೂಡ ನೆನೆ ಹಾಕೇನಿ. ಇಲ್ಲಿ ತೊಗರಿಬೇಳೆ ಮತ್ತು ಅವರೆಕಾಳು, ತೊಗರಿಕಾಳು ಎಲ್ಲ ಹಾಕಿ ವಿಷಲ್ ಕೂಡ ಬರ್ಸೇನಿ, 2 ವಿಷಲ್ಲು. ಅದೆಲ್ಲ ರೆಡಿ ಮಾಡ್ಕೊಂಡಿರೋದು, ಇವಾಗ ಒಗ್ಗರಣೆ ಹಾಕಿ ಕಾಯಿ ಬಿಟ್ಟೇನಿ. ಇದು ಚೆನ್ನಾಗಿ ಕುದಿಲಿ, ಸಾರು ಕೂಡ ರೆಡಿ ಆಯಿತು. ಸೊ ಭಾಳ ಟೇಸ್ಟ್ ಇರ್ತೈತೆ ರೀ ಈ ಥರ ಮಾಡಿದ್ರೆ. ಫ್ರೆಂಡ್ಸ್, ನಾನು ನೋಡಿರಿ ಐಬ್ರೋ ಮಾಡಿಸಿ 3 ತಿಂಗಳು ಹತ್ತತ್ರನೇ ಆಯಿತು. ನಾ 3 ತಿಂಗಳು ಆಗ್ತಾ ಬಂತು ಐಬ್ರೋ ಮಾಡಿಸಿಲ್ಲ. ನಾನು ಗ್ರಹಣ ಬರೋಕ್ಕಿಂತ ಮುಂಚೆ, ಹಾಂ ಗ್ರಹಣ ಬರೋಕ್ಕಿಂತ ಮುಂಚೆ ಮಾಡಿಸಿದ್ದು ನಾನು, ಅದಾದಮೇಲೆ ಮಾಡಿಸೇ ಇಲ್ಲ. ಸೊ ನನಗೂ ಏನು ನೆಸೆಸಿಟಿ ಇಲ್ಲ ಅನಿಸಿತ್ತು. ಬಟ್ ಇವಾಗ ನೋಡಿರಿ ಎಕ್ಸ್ಟ್ರಾ ಹೇರ್ ಎಲ್ಲ ಜಾಸ್ತಿ ಬೆಳೆದ್ಬಿಟ್ರೆ ಆಮೇಲೆ ಭಾಳ ಪೇನ್ ಆಗಿಬಿಡ್ತೈತೆ ರೀ ಐಬ್ರೋ ಮಾಡ್ಸೋಕ್ಕೆ, ಇಷ್ಟನೇ ಆಗಂಗಿಲ್ಲ. ನಾನು ಯಾವಾಗಲೂ ಅದಕ್ಕೆ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಇನ್ನೂ ಎಕ್ಸ್ಟ್ರಾ ಹೇರ್ ಬಂದಿದ ತಕ್ಷಣನೇ ಐಬ್ರೋ ಮಾಡ್ಸ್ಕೊಂಬಿಡ್ತಿದ್ದೆ, ಹಾಗಾದರೆ ಜಾಸ್ತಿ ಪೇನ್ ಆಗಂಗಿಲ್ಲ. ಸೊ ಈಗ ನೋಡಿರಿ ಜಾಸ್ತಿ ಬೆಳೆದ್ಬಿಟ್ಟವು. ಈಗ ಐಬ್ರೋ ಮಾಡ್ಸೋಕೆ ಹೋದ್ರೆ, ಥ್ರೆಡ್ಡಿಂಗ್ ಮಾಡ್ಸೋಕೆ ಹೋದ್ರೆ ಅಂತೂ ಭಾಳ ಪೇನ್ ಆಗಿಬಿಡ್ತೈತಿ, ತಡ್ಕೊಳಕಾಗಲ್ಲ, ಕಣ್ಣಾಗೆಲ್ಲ ನೀರು ಬಂದ್ಬಿಡ್ತವೆ, ಹಂಗಾಗ್ಬಿಡ್ತೈತಿ. ಸೊ ಅದಕ್ಕೋಸ್ಕರ ಒಂದು ಐಬ್ರೋ ಪೆನ್ ತಗೊಂಡಿದ್ದೆ. ಐಬ್ರೋ ಪೆನ್ ಅನ್ಬೋದು ನೀವು, ಫೇಶಿಯಲ್ ಹೇರ್ ರಿಮೂವರ್ ಅನ್ಬೋದು, ಮತ್ತು ಐಬ್ರೋ ಟ್ರಿಮ್ಮರ್ ಅಂತಲೂ ಅನ್ಬೋದು. ಸೊ ಇದನ್ನು ಇದರಿಂದ ಈಗ ಟ್ರೈ ಮಾಡಬೇಕು. ಇನ್ನೂ ಟ್ರಯಲ್ ನೋಡಿಲ್ಲ ಯಾವ ಥರ ಹೇರ್ ರಿಮೂವ್ ಮಾಡ್ತೈತಿ ಅಂತೇಳಿ. ಮತ್ತು ನಂಗೆ ಫೇಸ್ ಒಳಗೂ ಭಾಳ ಹೇರ್ ಅದಾವ ರೀ, ಸ್ಮಾಲ್ ಸ್ಮಾಲ್ ಹೇರ್.
ನಾನು ಯಾವಾಗಲೂ ಫೇಶಿಯಲ್ ಹೇರ್ ರಿಮೂವ್ ಮಾಡಿಲ್ಲ, ನಾನು ಇವನ್ ಹೋಮ್ ರೆಮಿಡಿನೂ ಟ್ರೈ ಮಾಡಿಲ್ಲ, ಮತ್ತು ನಂಗೆ ನ್ಯಾಚುರಲ್ ಆಗಿರೋಕ್ಕನ್ನ ಇಷ್ಟ, ಐಬ್ರೋ ಅಷ್ಟೇ ಮಾಡಿಸ್ತಿದ್ದೆ ನಾನು ಪಾರ್ಲರಿಗೆ ಹೋದ್ರೂ. ಮತ್ತು ನನಗೆ ಅಪರ್ ಲಿಪ್ಸ್ ಏನು ಜಾಸ್ತಿ ಇಲ್ಲ, ಅದನ್ನು ನಾನು ಯಾವಾಗಲೂ ರಿಮೂವ್ ಮಾಡಲ್ಲ, ಜಸ್ಟ್ ಐಬ್ರೋ ಅಷ್ಟೇ ನಾನು ಮಾಡಿಸೋದು ಪಾರ್ಲರಿಗೆ ಹೋದ್ರೆ. ಸೊ ಈಗ ಇದರಿಂದ ಟ್ರೈ ಮಾಡ್ತೆ, ಇದು ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೈತಂತೆ. ಸೊ ಇದೇನಿಲ್ಲ, ಜಸ್ಟ್ ಒಂದು ಬ್ಯಾಟ್ರಿ ಹಾಕೋದಷ್ಟೇ. ಈ ಥರ ಇರುತ್ತೆ ಒಳಗೆ ನೋಡ್ರಿ, ಈ ಥರ ಜಸ್ಟ್ ಒಂದು ಬ್ಯಾಟ್ರಿ ಹಾಕಿದ್ರೆ ಸಾಕು, ಅದು ಆನ್ ಆಗ್ತೈತಿ. ಇಲ್ಲಿ ಒಂದು ಬಟನ್ ಐತಿ, ಸೊ ಇದನ್ನು ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ನೋಡ್ರಿ ಲೈಟ್ ಆನ್ ಆಗೈತೆ, ನಿಮಗೆ ಕಾಣಿಸ್ತಿರ್ಬೋ ಇದು. ಸೊ ಈ ಲೈಟ್ ನಮಗೆ ಹೆಲ್ಪ್ ಮಾಡ್ತೈತಿ, ಸ್ಮಾಲ್ ಹೇರ್ ನಮಗೆ ಎಲ್ಲದವು. ಅಷ್ಟೇ ನಾನು ಐಬ್ರೋ ಅಷ್ಟೇ ಮಾಡ್ಕೊತೇನೆ ಇವಾಗ. ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ಪೌಡ್ರ್ ಅಪ್ಲೈ ಮಾಡ್ಕೊತೇನೆ. ಈ ಮಿರರ್ ನಂಗೆ ಚೆನ್ನಾಗಿ ಆಗಂಗಿಲ್ಲ, ನಾನು ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಒಳಗೆ ಮಾಡ್ಕೊತೇನೆ. ಸೊ ನಿಮಗೂ ತೋರಿಸ್ತೇನೆ ನೋಡ್ರಿ. ಈಗ ಫಸ್ಟು ನಾನು ಪೌಡ್ರ್ ಅಪ್ಲೈ ಮಾಡ್ಕೊತೇನೆ, ಅಂದರೆ ನೀಟಾಗಿ ಕಾಣಿಸ್ತವ್ರಿ ಸ್ಮಾಲ್ ಹೇರ್ ಎಲ್ಲ. ಆಮೇಲೆ ಫೇಸ್ ಆಯಿಲಿ ಇದ್ರೂ ಅದು ತೆಗಿಯೋಕೆ ಕಷ್ಟ ಆಕತಿ, ಹಾಗಾಗಿ ಆಯಿಲಿ ಇರಬಾರ್ದು, ಒಂದು ಸ್ವಲ್ಪ ಪೌಡ್ರ್ ಅಪ್ಲೈ ಮಾಡ್ಕೊಂಬಿಟ್ರೆ ನೀಟಾಗಿ ಒಂದು ಸ್ವಲ್ಪನೂ ಹೇರ್ ಮಿಕ್ಕ ಉಳಿಯಂಗಿಲ್ಲ, ನೀಟಾಗೆಲ್ಲ ಕಟ್ ಆಗಿಬಿಡ್ತು. ಹಾಗೆ ಈಗ ನಾವಿರೋದು ಇಂಟೀರಿಯರ್ ಪ್ಲೇಸ್ ಅಲ್ವಾ, ನಾವು ಪಾರ್ಲರಿಗೂ ಇಲ್ಲಿಗೂ ತುಂಬ ದೂರ ಹೋಗಬೇಕು, ನೆಕ್ಸ್ಟ್ ಊರಿಗೇನೆ ಹೋಗಬೇಕು. ಅಲ್ಲಿ ಕೂಡ ಒಂದೇ ಒಂದು ಪಾರ್ಲರು, ಮತ್ತು ಅವ್ರ ಹತ್ರ ನನಗೆ ಭಯ, ಯಾವಾಗಲೂ ಮಾಡಿಸಿಲ್ವಲ್ಲ ಮತ್ತು ಶೇಪ್ ಹಾಳಾಗ್ಬಿಡ್ತೈತಿ ಅಂತೇಳಿ ಹೋದರೆ ಹಾವೇರಿಗೆ ಹೋಗಬೇಕು, ಹಿಂಗಾಗ್ಬಿಡ್ತೈತೆ ನೋಡ್ರಿ. ಹಾಗಾಗಿ ನನಗೆ ಆಲ್ಟರ್ನೇಟಿವ್ ಏನಾದ್ರು ಬೇಕಿತ್ತು ಮನೆಯಲ್ಲೇ ಮಾಡ್ಕೊಳ್ಳೋ ಥರ. ನನ್ನ ಹತ್ರ ಐಬ್ರೋ ಥ್ರೆಡ್ ಕೂಡ ಐತ್ರಿ, ಬಟ್ ಅದರಲ್ಲಿ ಮಾಡ್ಕೊಳ್ಳೋವಷ್ಟು ಪೇಷನ್ಸ್ ನನಗಿಲ್ಲ, ಮತ್ತು ಪೇನ್ ಕೂಡ ಜಾಸ್ತಿ ಆಗ್ತೈತಿ. ಈಗ ಅದಕ್ಕೆ ನಾನು ಇದನ್ನು ಯೂಸ್ ಮಾಡಕತ್ತೇನೆ. ಸ್ಕಿನ್ನ ಈ ಥರ ಟೈಟಾಗಿ ಎಳೆದು ನಾವು ಅಪೋಸಿಟ್ ಡೈರೆಕ್ಷನ್ ಒಳಗೆ ಹೇರ್ ಯಾವ ಥರ ಬೆಳೆದಿರ್ತೋ ಅದರ ಅಪೋಸಿಟ್ ಡೈರೆಕ್ಷನ್ ಒಳಗೆ ಮಾಡ್ತಾ ಹೋದರೆ ಬೇಗ ಬೇಗ ಕ್ಲೀನ್ ಆಗ್ತೈತಿ. ನೋಡ್ರಿ ಈ ಥರ ಸ್ಕಿನ್ನ ಟೈಟಾಗಿ ಜಗ್ಗಬೇಕು, ಜಗ್ಗಿ ಮತ್ತು ಅಪೋಸಿಟ್ ವರ್ಷನ್ನು, ನಿಮ್ಮ ಹೇರ್ ಈ ಥರ ಬೆಳೆದಿರ್ತಾರಲ್ಲ ನಮ್ಮದು, ಸೊ ಅಪೋಸಿಟ್ ವರ್ಷನ್ ಒಳಗೆ ಸೊ ಈ ಥರ ಮಾಡ್ತಾ ಬರಬೇಕು. ಹೇರ್ ರೂಟಿಂದನೇ ಕಟ್ ಆಗ್ತದವು. ಸೊ ಫ್ರೆಂಡ್ಸ್ ಇವಾಗ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ತೆಗ್ದೈತಿ. ಸೊ ಅದು ರೂಟಿಂದನೇ ತೆಗಿತೈತ್ರಿ, ಮತ್ತು ಒಂದು ಸ್ವಲ್ಪನೂ ಪೇನ್ ಆಗಂಗಿಲ್ಲರಿ. ನಾವೇನು ಐಬ್ರೋ ಮಾಡ್ಕೊಳಕತ್ತೀವಿ ಅನ್ನೋ ಫೀಲ ಇರಂಗಿಲ್ಲರಿ. ಏನಾದರೂ ನಾವು ಫುಲ್ಲು ಬೆಳೆದ್ಮೇಲೆ ಥ್ರೆಡ್ಡಿಂಗ್ ಏನಾದ್ರು ಮಾಡಿಸ್ಕೊಂಬಿಟ್ರೆ ಎಷ್ಟು ಪೇನ್ ಆಗಿಬಿಡ್ತೈತ್ರಿ, ಎಲ್ಲ ರೆಡ್ ಆಗಿಬಿಡ್ತೈತಿ, ಕಣ್ಣಾಗೆಲ್ಲ ನೀರು ಬರ್ತವೆ. ಬಟ್ ಇದು ಒಂದು ಸ್ವಲ್ಪನೂ ಪೇನ್ ಆಗಲಿಲ್ಲ ನೋಡ್ರಿ, 100% ಎಲ್ಲ ಕ್ಲೀನ್ ಮಾಡೈತಿ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಭಾಳ ಪೇಷನ್ಸ್ ಬೇಕು, ಮತ್ತು ಕಾನ್ಸಂಟ್ರೇಷನ್ ಮಾಡಬೇಕು. ಒಂದೊಂದು ಹೇರ್ ಉಳಿದಂಗೆ ನೀಟಾಗಿ, ಮತ್ತು ಇಲ್ಲಿ ಅದೇನು ಗೊತ್ತಾ ಎಕ್ಸ್ಟ್ರಾ ಹೋಗ್ಬಿಡ್ಬಾರ್ದಲ್ಲ, ಹಾಗಾಗಿ ಸೊ ಈ ನಮ್ಮ ಲೈನಿಗೆ ನಾವು ಕರೆಕ್ಟಾಗಿ ಮಾಡ್ಕೊತ ಬರಬೇಕು. ಅದಕ್ಕೆ ಭಾಳ ಪೇಷನ್ಸ್ ಬೇಕು, ಒಂದು ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಮಾಡ್ಕೊಂಡ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತವು. ನಾನು ಪಾರ್ಲರಿಗೆ ಹೋದರೂ ಅಷ್ಟೇ ತುಂಬ ಥಿನ್ನಾಗಿ ನಾನು ಯಾವಾಗಲೂ ಮಾಡಿಸಲ್ಲ, ಸೊ ನಾನು ದಪ್ಪನೇ ಇರ್ತವೆ ನನ್ನ ಐಬ್ರೋ ಯಾವಾಗ್ಲೂ ನೋಡ್ರಿ. 100% ಕ್ಲೀನ್ ಮಾಡೈತ್ರಿ, ಮತ್ತು ರೂಟಿಂದನೇ ತೆಗಿತೈತ್ರಿ. ನಮ್ಮದು ಇವಾಗ ಇದು ಇಂಟೀರಿಯರ್ ಪ್ಲೇಸ್ ಅಲ್ಲ, ತುಂಬ ದೂರ ಹೋಗಬೇಕು ಪಾರ್ಲರಿಗೆ, ಇವಾಗಿನ ಸಿಚುವೇಷನ್ನಾಗ ಹೋಗೋಕ್ಕಾಗಂಗಿಲ್ಲ. ಮತ್ತು ಎಮರ್ಜೆನ್ಸಿಗೂ ಮನ್ಯಾಗ ಎಷ್ಟು ಕ್ಲೀನ್ ಮಾಡ್ತೈತೆ ನೋಡ್ರಿ, ಮನ್ಯಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ. ಸೊ ನಾವು ಥ್ರೆಡ್ ಕೂಡ ಐತಿ ನನ್ನ ಹತ್ರ ನೋಡ್ರಿ, ಐಬ್ರೋ ಥ್ರೆಡ್ ಕೂಡ ಐತೆ ನನ್ನ ಹತ್ರ. ನಾನು ಫಸ್ಟ್ ಥ್ರೆಡ್ಡೇ ಯೂಸ್ ಮಾಡ್ತಿದ್ದೆ, ನಂಗೆ ಥ್ರೆಡ್ಡಾಗೂ ಮಾಡ್ಕೊಳಕ್ಕೆ ಬರ್ತೈತ್ರಿ. ಬಟ್ ಇವಾಗ ಜಾಸ್ತಿ ಕೈಯೆಲ್ಲ ಪೇನ್ ಬರ್ತವೆ, ಮತ್ತು ಅಷ್ಟು ನನಗೆ ಪೇಷನ್ಸ್ ಇಲ್ಲ ಇವಾಗ ಥ್ರೆಡ್ಡಲ್ಲಿ ಮಾಡ್ಕೊಳ್ಳೋವಷ್ಟು. ಮತ್ತು ಜಾಸ್ತಿ ಬೆಳೆದಿದ್ವಲ್ಲ, ಈಗ 3 ತಿಂಗಳಿಂದ ನಾನು ಮಾಡಿಸೇ ಇರಲಿಲ್ಲ, ಜಾಸ್ತಿ ಬಂದಾಗ ಏನಾಗ್ಬಿಡ್ತೈತ್ರಿ, ಒಂದು ಸ್ವಲ್ಪ ಪೇನ್ ಆಗಿಬಿಡ್ತೈತ್ರಿ. ಏನಾದರೂ ಎಕ್ಸ್ಟ್ರಾ ಹೇರ್ ಸ್ವಲ್ಪ ಎಕ್ಸ್ಟ್ರಾ ಹೇರ್ ಬಂದಿದ್ವು ಅಂದರೆ ಥ್ರೆಡ್ಡಿಂದ ಮಾಡ್ಕೊಂಡಾಗ ಏನು ಪೇನ್ ಆಗೋಲ್ಲ. ಬಟ್ ಈ ಥರ ಫುಲ್ ಬಳಸಿದಾಗ ಥ್ರೆಡ್ಡಿಂದ ಒಂದು ಸ್ವಲ್ಪ ಪೇನ್ ಆಗ್ತೈತಿ, ಮತ್ತು ನನಗೂ ಅಷ್ಟು ಈಗ ಪೇಷನ್ಸ್ ಇಲ್ಲ, ಹಾಗಾಗಿ ನಾನೀಗ ಥ್ರೆಡ್ ಯೂಸ್ ಮಾಡೋದು ಬಿಟ್ಬಿಟ್ಟೀನಿ. ಸೊ ಈಗ ಇಲ್ಲಿ ನಾವು ಇಂಟೀರಿಯರ್ ಪ್ಲೇಸ್ ಇರೋದ್ರಿಂದ ಪಾರ್ಲರಿಗೆ ಹೋಗೋಕ್ಕೂ ಆಗ್ತಾ ಇಲ್ಲ, ತುಂಬ ದೂರ ಹೋಗ್ಬೇಕು ಪಾರ್ಲರಿಗೆ. ಮತ್ತು
ಹೋಗಕ್ಕೂ ಇವಾಗ ನನಗೆ ಇಷ್ಟ ಆಗ್ತಿಲ್ಲ. ಹಾಗಾಗಿ ಸೊ ಮನೆಯಲ್ಲೇ ಎಮರ್ಜೆನ್ಸಿಗೆ ಮಾಡ್ಕೊಳ್ಳೋದಕ್ಕೆ ನೋಡ್ರಿ ತುಂಬ ಅನುಕೂಲ ಐತಿ ಪ್ರಾಡಕ್ಟ್. ನಾನಿದನ್ನು ಆನ್ಲೈನಲ್ಲಿ ತರಿಸಿಲ್ಲ, ಆ್ಯಕ್ಚುಲಿ ನಾನು ಶಾಪಲ್ಲೇ ತೊಗೊಂಡಿದ್ದೆ. ಹಾಗಾಗಿ ಲಿಂಕ್ ಏನು ಕೊಡೋಕ್ಕಾಗಲ್ಲ 400 ರುಪೀಸ್ ಅದಕ್ಕೆ. ಸೊ ಆನ್ಲೈನಲ್ಲಿ ಕೂಡ ನೀವು ತಗೋಬೋದು, ಮೀಶೋದಲ್ಲಿ ಆಯಿತು ಮತ್ತು ಎಲ್ಲ ಆ್ಯಪಲ್ಲೂ ಅವೈಲೇಬಲ್ ಐತಿ ಅದು ಐಬ್ರೋ ಟ್ರಿಮರ್. ಸೊ ನೀವು ತಗೊಂಡ್ರೆ ಸೊ ಬೆಟರ್ ನೋಡ್ರಿ, ಎಷ್ಟು ಚೆನ್ನಾಗಿ ನಾವು ಒಂದ್ಸರಿ ತಗೊಂಡ್ರೆ ಪದೇ ಪದೇ ಯೂಸ್ ಮಾಡ್ಬೋದು. ಜಸ್ಟ್ ಅದಕ್ಕೆ ಏನಪ್ಪ ಚಾರ್ಜ್ ಮಾಡೋದಷ್ಟೇ, ಬ್ಯಾಟ್ರಿನ ಚಾರ್ಜ್ ಮಾಡೋದಷ್ಟೇ ಅದು ನೋಡ್ರಿ. ಪರವಾಗಿಲ್ಲ, ನಂಗಂತೂ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಪ್ರಾಡಕ್ಟು. ಯಾಕಂತ ಹೇಳಿದ್ರೆ ಈಗ ಐಬ್ರೋದೇ ನನಗೆ ಭಾಳ ಚಿಂತೆ ಆಗಿಬಿಟ್ಟಿತ್ತಪ್ಪ. ಸೊ ಎಲ್ಲಿ ಐಬ್ರೋ ಮಾಡಿಸ್ಕೊಂಬರೋದು, ಇಲ್ಲಿ ನೋಡಿದ್ರೆ ತುಂಬ ದೂರ ಹೋಗಬೇಕು ಅವ್ರ ಹತ್ರ. ಆಮೇಲೆ ನನಗೆ ಇಲ್ಲಿ ನಾನು ಎಲ್ಲೂ ಮಾಡಿಸೇ ಇಲ್ಲ, ಅಕ್ಕಿಯಾಲೂರಲ್ಲಿ ನಮ್ಮ ಅಕ್ಕರ ಮನೆ ಹತ್ರನೇ ಮಾಡಿಸ್ತಿದ್ದೆ. ಬಟ್ ಇಲ್ಲೆಲ್ಲಾದರೂ ಐಬ್ರೋ ಈ ಹೊಸಬ್ರ ಹತ್ರ ಐಬ್ರೋಸ್ ಕೊಟ್ಬಿಟ್ರೆ ಎಲ್ಲ ಶೇಪ್ ಹಾಳು ಮಾಡಿಬಿಡ್ತಾರ್ರಿಪ್ಪ, ಅದೊಂದು ಭಯ ನನಗೆ. ಹಾಗಾಗಿ ಅದೊಂದು ಚಿಂತೆ ಆಗಿಬಿಟ್ಟಿತ್ತು ನೋಡ್ರಿ. ಹಂಗೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ, ಬಾಯ್ ಬಾಯ್.